ವಿರಾಟ್ ಕೊಹ್ಲಿ ಟೀಂ ಇಂಡಿಯಾದ ಪಾಲಿಗೆ ಈತ ಕೀರ್ತಿ ಕಳಶ ಭಾರತದಲ್ಲಿ ಧರ್ಮವಾಗಿ ಬೆಳೆಯುತ್ತಿದ್ದ ಕ್ರಿಕೆಟ್ ಅನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋದ ಕೀರ್ತಿ ವಿರಾಟ್ ಕೊಹ್ಲಿಗೆ ಸಲ್ಲುತ್ತದೆ ಕೊಹ್ಲಿ ಅನ್ನುವ ಹೆಸರು ಕೇಳಿದ ಕೂಡಲೇ ಹುಚ್ಚೆದ್ದು ಕುಣಿಯುವ ಅಭಿಮಾನಿಗಳು ಈಗಲೂ ಇದ್ದಾರೆ ಕ್ರಿಕೆಟ್ ಅಭಿಮಾನಿಗಳ ಹೃದಯದಲ್ಲಿ ಈತನಿಗೆ ರಾಜನ ಸ್ಥಾನ ಇದೆ ಇದೇ ಕಾರಣಕ್ಕೆ ಕೊಹ್ಲಿಯನ್ನ ಕಿಂಗ್ ಕೊಹ್ಲಿ ಅಂತ ಕರೀತಾರೆ ಆತನ ಬ್ಯಾಟಿಂಗ್ ಶೈಲಿ ಆತನ ಜೋಶ್ ಆತ ಮೈದಾನದಲ್ಲಿ ತೋರಿಸುವ ಅಗ್ರೆಷನ್ ಗೆಲ್ಲಲೇಬೇಕು ಅನ್ನುವ ಆ ಜಿದ್ದು ಯಾರಿಗೆ ಇಷ್ಟವಾಗೋದಿಲ್ಲ ಕೇವಲ ಇದಿಷ್ಟು ಮಾತ್ರವಲ್ಲ ಕೊಹ್ಲಿ ಇನ್ನು ಹಲವಾರು ವಿಚಾರಗಳಿಗೆ ಅಭಿಮಾನಿಗಳಿಗೆ ಇಷ್ಟವಾಗ್ತಾರೆ ಕೊಹ್ಲಿ ಒಬ್ಬ ನಿಷ್ಠಾವಂತ ಆಟಗಾರ ತಮ್ಮನ್ನ ಬೆಳೆಸಿದವರನ್ನ ಅವಕಾಶ ಕೊಟ್ಟವರನ್ನ ಎಂದಿಗೂ ಕೂಡ ಮರೆತವರಲ್ಲ ಅವರ ಈ ಗುಣಗಳಿಗೆ ನೈಜ ಸಾಕ್ಷಿ ಆರ್ಸಿಬಿ ಹೌದು ಐಪಿಎಲ್ ಅನ್ನು ಅದ್ಧೂರಿ ಟೂರ್ನಿ ಆರಂಭವಾದಾಗಿನಿಂದಲೂ ಕೊಹ್ಲಿ ಆರ್ಸಿಬಿ ತಂಡ ಬಿಟ್ಟು ಹೋಗಿಲ್ಲ 15 ಸೀಸನ್ ಅಲ್ಲೂ ಆರ್ಸಿಬಿ ಯಲ್ಲೇ ಕೊಹ್ಲಿ ಆಡಿದ್ದಾರೆ ಐಪಿಎಲ್ ನಲ್ಲಿ ಆರಂಭದಿಂದಲೂ ಇಲ್ಲಿಯವರೆಗೂ ಒಂದೇ ಒಂದು ತಂಡದಲ್ಲಿ ಆಡಿದ ಆಟಗಾರ ಇದ್ರೆ ಅದು ಕೊಹ್ಲಿ ಮಾತ್ರ ಆಟಗಾರರನ್ನ ದುಡ್ಡು ಕೊಟ್ಟು ಖರೀದಿ ಮಾಡುವ ಈ ಕ್ರೀಡೆಯಲ್ಲಿ ಕೊಹ್ಲಿ ಮಾತ್ರ ದುಡ್ಡಿಗೆ ಸೇಲ್ ಆಗಲೇ ಇಲ್ಲ ದುಡ್ಡಿನ ಆಸೆಗೆ ಹೋಗಿದ್ರೆ ಇವತ್ತು ಖಂಡಿತವಾಗಿಯೂ ಬೇರೆ ತಂಡದಲ್ಲಿ ಇರ್ತಾ ಇದ್ರು ಆದ್ರೆ ಕೊಹ್ಲಿ ದುಡ್ಡಿನ ಮುಖವನ್ನ ನೋಡಲಿಲ್ಲ ದೊಡ್ಡ ದೊಡ್ಡ ಆಫರ್ ಗಳೇ ಬಂದ್ರೂ ಆರ್ಸಿಬಿ ಅಂಗಳ ಬಿಟ್ಟು ಒಂದು ಹೆಜ್ಜೆ ಕೂಡ ಆಚೆ ಇಡಲು ಮನಸ್ಸೇ ಮಾಡಿಲ್ಲ ನಿಮಗೆ ಯಾಕೆ ಆರ್ಸಿಬಿ ಅಂದ್ರೆ ಅಷ್ಟು ಪ್ರೀತಿ ಅಂತ ಕೇಳಿದ್ರೆ ಕೊಹ್ಲಿ ಏನು ಹೇಳಿದ್ದಾರೆ ಗೊತ್ತಾ ಅವರು ಹೇಳಿದ ಆ ಒಂದೊಂದು ಮಾತುಗಳು ಕೇಳಿದ್ರೆ ನೀವು ಕೊಹ್ಲಿ ಅಭಿಮಾನಿಯಾಗಿದ್ರೆ ಖಂಡಿತವಾಗಿಯೂ ನಿಮ್ಮ ಕಣ್ಣಂಚಲ್ಲಿ ಆನಂದ ಬಾಷ್ಪ ಜಿನುಗಬಹುದು ಕೊಹ್ಲಿ ಆಡಿದ ಆ ಮಾತುಗಳು ನಿಷ್ಠೆ ಅಂದ್ರೆ ಏನು ಅನ್ನೋದಕ್ಕೆ ಸಾಕ್ಷಿ ಹೇಳ್ತಾವೆ ಆರಂಭದಲ್ಲಿ ಅನೇಕ ಫ್ರಾಂಚೈಸಿಗಳಿಗೆ ನನ್ನನ್ನ ಆಯ್ಕೆ ಮಾಡಲು ಅವಕಾಶವಿತ್ತು ಆದರೆ ನನ್ನ ವೃತ್ತಿ ಜೀವನದ ಆರಂಭದಲ್ಲಿ ಯಾರು ನನ್ನನ್ನ ಬೆಂಬಲಿಸಲಿಲ್ಲ ಆದ್ರೆ ಆರ್ಸಿಬಿ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಅವಕಾಶ ಕೊಡ್ತು ಯಾರು ನಂಬಿಕೆ ಇಡದಿದ್ದಾಗ ನನ್ನ ಸಾಮರ್ಥ್ಯದಲ್ಲಿ ಆರ್ಸಿಬಿ ಇರಿಸಿದ ನಂಬಿಕೆಯನ್ನ ಎಂದಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ ಅಂದು ನನಗೆ ಬೇರೆ ಯಾರು ಕೂಡ ಬೆಂಬಲಿಸಲಿಲ್ಲ ಅವರು ನನ್ನನ್ನ ನಂಬಲಿಲ್ಲ ಹೀಗಾಗಿ ಆರಂಭದಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟ ತಂಡವನ್ನ ನನ್ನಿಂದ ಬಿಟ್ಟು ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಕೊಹ್ಲಿ ಹೇಳಿದ್ದಾರೆ ನಾನು ಐಪಿಎಲ್ ಟ್ರೋಫಿ ಗೆಲ್ಲಲಿಲ್ಲ ಅನ್ನೋದು ನಿಜ ಆದ್ರೆ ಆರ್ಸಿಬಿ ಅಭಿಮಾನಿಗಳ ಮನಸ್ಸನ್ನ ಖಂಡಿತವಾಗಿಯೂ ಗೆದ್ದಿದ್ದೇನೆ ಇದು ನನಗೆ ಟ್ರೋಫಿಗಿಂತಲೂ ಮಿಗಿಲು ಅಂತ ಕಿಂಗ್ ಕೊಹ್ಲಿ ಹೇಳಿದ್ದಾರೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಮೊದಲ ಐಪಿಎಲ್ ಸೀಸನ್ ನಡೆಯುವ ಸಂದರ್ಭದಲ್ಲಿ ಎಲ್ಲಾ ಫ್ರಾಂಚೈಸಿಗಳಿಗೆ ಅಂಡರ್ 19 ಆಟಗಾರರನ್ನ ಆಯ್ಕೆ ಮಾಡುವ ಅವಕಾಶ ಇರುತ್ತೆ ಆ ಅವಕಾಶ ಮೊದಲಿಗೆ ಡೆಲ್ಲಿಗೆ ಸಿಗುತ್ತೆ ಆಗ ಡೆಲ್ಲಿ ಡೇರ್ ಡೆವಿಲ್ಸ್ ಸ್ಥಳೀಯ ಆಟಗಾರನಾದ ವಿರಾಟ್ ಕೊಹ್ಲಿಯನ್ನ ಬಿಟ್ಟು ಪ್ರದೀಪ್ ಸಾಂಗ್ವಾನ್ ಅವರನ್ನ ಆಯ್ಕೆ ಮಾಡುತ್ತೆ ಆ ಸಂದರ್ಭದಲ್ಲಿ ಕೆಲವೇ ತಿಂಗಳುಗಳ ಹಿಂದೆ ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿ ಎರಡನೇ ಬಾರಿಗೆ ಅಂಡರ್ 19 ವಿಶ್ವಕಪ್ ಎತ್ತಿಡಿಯಲು ಕಾರಣರಾದ ಸ್ಥಳೀಯ ಹುಡುಗ ಹಾಗೂ ತಂಡದ ನಾಯಕ ಕೊಹ್ಲಿಯನ್ನ ಡೆಲ್ಲಿ ಡೇರ್ ಡೆವಿಲ್ಸ್ ಆಯ್ಕೆ ಮಾಡಿರಲಿಲ್ಲ ಆದ್ರೆ ಆರ್ಸಿಬಿ ಕೊಹ್ಲಿ ಅವರನ್ನ ಖರೀದಿಸುತ್ತೆ ಮುಂದೆ ನಡೆದಿದ್ದು ಇತಿಹಾಸ ಆರಂಭದಲ್ಲಿ ಅವಕಾಶ ಕೊಟ್ಟವರಿಗೆ ನಂಬಿಕೆ ಇಟ್ಟವರಿಗೆ ಅನಿಷ್ಟನಾಗಿರೋದು ಅಂದ್ರೆ ಇದೇ ಅಲ್ವಾ ಹಣ ಅಂದ್ರೆ ಹೆಣ ಕೂಡ ಬಾಯಿ ಬಿಡುವ ಈ ಕಾಲದಲ್ಲಿ ಇಂತಹ ನಿಷ್ಠಾವಂತರು ಕೂಡ ಇದ್ದಾರೆ ಅನ್ನೋದೇ ಹೆಮ್ಮೆಯ ಸಂಗತಿ ಕಿಂಗ್ ಕೊಹ್ಲಿಯ ಈ ನಿರ್ಧಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ